ಹೇ ನಮಸ್ಕಾರ ಗೈಸ್, ನಾನು ನಿಮ್ ಧರ್ಮ ಗೈಸ್. ಆಕ್ಚುಲಿ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಒಂದು ವಿಷಯ ನಡೀತು. ಬೆಂಗಳೂರು ಹೊರವಲಯದಲ್ಲಿ ಅಂತ ಹೇಳ್ಬೋದು, ಅಂದ್ರೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂತಾರಲ್ಲ, ಸೊ ಅಂತ ಪ್ಲೇಸಸ್ ಅಲ್ಲಿ ಏನಿದು ವಿಷಯ ಅಂತ ನೋಡಕ್ ಹೋದಾಗ, ನಾನು ಇದು ನ್ಯೂಸ್ ಪೇಪರ್ ಅಲ್ಲಿ ಓದಿ ಈ ಆರ್ಟಿಕಲ್ ನ, ಏನದು ವಿಷಯ ಅಂತ ನೋಡಕ್ ಹೋದಾಗ, ಸೊ ಈ ವಿಷಯ ಏನ್ ಹೇಳುತ್ತೆ ಅಂದ್ರೆ KAMS ಅಂತ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ, ಏನಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಸ್ಕೂಲ್ ಅಂತ. ಈ ಸಂಸ್ಥೆ ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ಕೂಲ್ಗೆ ಸರ್ಪ್ರೈಸ್ ವಿಸಿಟ್ ಅನ್ನೋದು ಕೊಡ್ತಾರೆ. ಸ್ಕೂಲ್ಗೆ ಏನಕ್ಕೆ ಸರ್ಪ್ರೈಸ್ ವಿಸಿಟ್ ಅನ್ನೋದು ಕೊಟ್ರು ಅಂದ್ರೆ, ಅಲ್ಲಿರೋರು ಆ ಸ್ಕೂಲ್ ಅಲ್ಲಿ ಇರೋರೆಲ್ಲ ಏನ್ ಮಾಡಿದ್ರು ಅಂದ್ರೆ, ತುಂಬಾ ಸ್ಕೂಲ್ಗಳಲ್ಲಿ ಒಂದು ಕಂಪ್ಲೇಂಟ್ ಅನ್ನೋದು ಮಾಡ್ತಾರೆ, ಏನಂದ್ರೆ ಚಿಕ್ಕ ಮಕ್ಕಳು ಬ್ಯಾಗ್ ಅಲ್ಲಿ ಫೋನ್ಗಳನ್ನ ತಗೊಂಡ್ ಬರ್ತಾರೆ ಸ್ಕೂಲ್ಗೆ. ಆಕ್ಚುಲಿ ಸ್ಕೂಲ್ ಅಲ್ಲಿ ಇರುವಾಗ ಫೋನ್ ಎಲ್ಲ ಅಲೌಡ್ ಇಲ್ವಲ್ಲ, ಆತರ ಒಂದು ರೂಲ್ ಐತೆ. ಸೊ ಆ ರೂಲ್ ಇರುವಾಗ ಚಿಕ್ಕ ಮಕ್ಕಳು ಫೋನ್ ಎಲ್ಲ ಬ್ಯಾಗ್ ಅಲ್ಲಿ ತರ್ತಾರೆ ಅನ್ವಾಗ ಏನ್ ಮಾಡಿದ್ರು, ಓಕೆ ಒಂದ್ ಸರ್ಪ್ರೈಸ್ ವಿಸಿಟ್ ಮಾಡೋಣ, ಎಲ್ಲಾರ ಬ್ಯಾಗ್ ಅಲ್ಲೂ ಚೆಕ್ ಮಾಡೋಣ, ಯಾರೆಲ್ಲ ಫೋನ್ ತರ್ತಾರೆ ಫೋನ್ ತಗೊಂಡು ವಾರ್ನ್ ಮಾಡೋಣ, ತನ್ನ ಪೇರೆಂಟ್ಸ್ ಅನ್ನು ಕರೆದು ವಾರ್ನ್ ಮಾಡೋಣ ಅಂದ್ಬಿಟ್ಟು, ಓಕೆ ಒಂದ್ ಸರ್ಪ್ರೈಸ್ ವಿಸಿಟ್ ದಿಢೀರ್ನ ಅಂತ ಏನು ಅನೌನ್ಸ್ ಮಾಡದೆ ಸರ್ಪ್ರೈಸ್ ವಿಸಿಟ್ ಕೊಡ್ತಾರೆ ಒಂದು ಸರ್ಟೆನ್ ಸೆಟ್ ಆಫ್ ಸ್ಕೂಲ್ಸ್ಗೆ. ಈ ಸ್ಕೂಲ್ ವಿಸಿಟ್ ಕೊಟ್ಬಿಟ್ಟು ಅಲ್ಲಿ ಬ್ಯಾಗ್ಸ್ ನ ಚೆಕ್ ಮಾಡ್ತಾರೆ. ಬ್ಯಾಗ್ಸ್ ನ ಚೆಕ್ ಮಾಡಿದಾಗ ಅಲ್ಲಿ ಒಂದು ಸರ್ಟೆನ್ ಬ್ಯಾಗ್ಸ್ ಅಲ್ಲಿ ಸಿಕ್ಕಿದಂತ ವಿಷಯಗಳೇ ಬೇರೆ. ಆ ವಿಷಯಗಳೆಲ್ಲ ಹೇಳೋದಕ್ಕಿಂತ ಡಿಸ್ಪ್ಲೇ ಮಾಡಿದ್ರೆ ಒಳ್ಳೇದನ್ಸುತ್ತೆ. ಸೊ ಒಂದು ಬಂದಿ ಇದು, ಇನ್ನೊಂದು ಬಂದಿ ಇದು, ಇನ್ನೊಂದು ಬಂದಿ ಇದು, ಮತ್ತೆ ಇದು, ಮತ್ತೆ ಇದೆಲ್ಲದಕ್ಕಿಂತ ಮೋಸವಾಗಿ ಸಿಕ್ಕಿದಂದ್ರೆ ಇದು. ಈ ವಿಷಯಗಳೆಲ್ಲ ಏನಕ್ಕೆ ಸಿಕ್ತು, ಈ ವಿಷಯಗಳೆಲ್ಲ ಅವ್ರ ಬ್ಯಾಗ್ ಅಲ್ಲಿ ಏನಕ್ಕಿತ್ತು ಅನ್ನೋದೇನು ದೊಡ್ಡ ಕ್ವಶನ್ ಆಗೈತೆ. ಏನಂದ್ರೆ ಚಿಕ್ಕ ಹುಡುಗರು ಅವರೆಲ್ಲ ಎಲ್ಲರೂ ಪ್ರೈಮರಿ ಸ್ಕೂಲ್ ಸೆಕೆಂಡರಿ ಸ್ಕೂಲ್ಗು, ಅದರಲ್ಲಿ ಒಂದು 10th ಹುಡುಗಿ ಬ್ಯಾಗ್ ಅಲ್ಲಿ ಈ ಒಂದು ವಿಷಯ ಸಿಕ್ಕಿರೋದು. ಸೊ ಈ ವಿಷಯ ಆ ಹುಡುಗಿ ಬ್ಯಾಗ್ ಅಲ್ಲಿ ಏನಕ್ಕಿತ್ತು ಅಂತ ಆ ಹುಡುಗಿ ಕ್ವಶನ್ ಮಾಡಿ ಕೇಳಿದಾಗ, ಇದು ಬಂದು ಯಾರೋ ಮಿಸ್ ಮಾಡಿ ನನ್ನ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟವ್ರೆ ಅನ್ನೋದು ಆ ಹುಡುಗಿ ಹೇಳುತ್ತೆ. ಇದು ಬಂದು ಆಕ್ಚುಯಲ್ ಫಾಲ್ಸ್, ಆ ಹುಡುಗಿ ಹೇಳೋ ವಿಷಯ ಬಂದು ಫಾಲ್ಸ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಆ ಹುಡುಗಿ ಬ್ಯಾಗ್ ಅಲ್ಲಿ ಅದೇನಕ್ಕೆ ಬಂತು ಅನ್ನೋದೇ ಎಲ್ಲರ ಕ್ವಶ್ಚನ್. ಈ ವಿಷಯ ಲೀಕ್ ಆದ್ಮೇಲೆ, ಅಂದ್ರೆ ನ್ಯೂಸ್ಗಳಲ್ಲಿ ಬಂದ್ಮೇಲೆ ಟ್ವಿಟರ್ ಅಲ್ಲಿ ತುಂಬಾ ದೊಡ್ಡ ಕಮೆಂಟ್ಸ್ಗಳೇ ಸ್ಟಾರ್ಟ್ ಆಯ್ತು. ಹೇಗೆ ಅಂದ್ರೆ, ನಾ ಸ್ಕೂಲ್ ಓದುವಾಗ ನನ್ನ ಬ್ಯಾಗ್ ಅಲ್ಲೆಲ್ಲ ನನ್ನ ಪಾರ್ಲೆ ಜಿ ಬಿಸ್ಕೆಟ್ ತಗೊಂಡೋಯ್ತಾ ಇದ್ದೆ, ವಿಡಿಯೋ ಗೇಮ್ಸ್ ತಗೊಂಡೋಯ್ತಾ ಇದ್ದೆ, ನನ್ನ ಬ್ಯಾಗ್ ಅಲ್ಲಿ ಒಂದ್ ಹುಡುಗಿ ಬಂದು ಮಿಸ್ ಮಾಡಿ ಒಂದು ರಿಮೋಟ್ ಆಗ್ಬಿಟ್ಟಿತ್ತು, ನಮ್ಮ ಮನೆ ಹುಡುಗಿ ಒಂದು ಮಿಸ್ ಮಾಡಿ ಟಿವಿ ರಿಮೋಟ್ ಆಗ್ಬಿಟ್ಟಿತ್ತು. ಟಿವಿ ರಿಮೋಟ್ ತಗೊಂಡು ಸ್ಕೂಲ್ಗೆ ಬಂದಾದ್ಮೇಲೆ ನನಗೆ ಗೊತ್ತಾಯ್ತು ಟಿವಿ ರಿಮೋಟ್ ಬ್ಯಾಗ್ ಅಲ್ಲಿ ಐತೆ ಅನ್ಬಿಟ್ಟು ಭಯ ಪಡ್ತಾ ಇದ್ದೆ. ಟಿವಿ ರಿಮೋಟ್ ಬ್ಯಾಗ್ ಅಲ್ಲಿ ಐತೆ ಅನ್ಬಿಟ್ಟು ಎಷ್ಟು ತುಂಬಾ ಗಾಬರಿ ಆಯ್ತಾ ಇದೆ, ಏನ್ ಯಾರು ಏನ್ ಮಾಡ್ತಾರೋ ಅಂತ ಈ ತರ ದೊಡ್ಡ ದೊಡ್ಡ ಟ್ವೀಟ್ಸ್ ಹಾಕಿದ್ರು. ಟ್ವೀಟ್ಸ್ ಓದುವಾಗ ತುಂಬಾ ಶಾಕಿಂಗ್ ಆಗಿತ್ತು. ನನ್ನ ಸ್ಕೂಲ್ ಟೈಮ್ ಅಲ್ಲೂ ಅಷ್ಟೇ, ಒಂದು ಚಿಕ್ಕ ಟಾಯ್ಸ್ ಬರ್ತೈತಲ್ಲ ಕೀ ಚೈನ್ಸ್ ಟಾಯ್ಸ್, ಸೊ ಈ ತರದ ಏನಾದ್ರೂ ಬ್ಯಾಗ್ ಅಲ್ಲಿ ಮಿಸ್ ಆಗಿ ತಗೊಂಡೋಗ್ಬಿಟ್ರೆ ಭಯ ಆಗೋಯ್ತಾಯ್ತು. ಟೀಚರ್ಸ್ ಎಲ್ಲಿ ಹೊಡಿಯೋರು, ಈ ತರ ವಿಷಯಗಳನ್ನೆಲ್ಲ ಸ್ಕೂಲ್ಗೆ ತರ್ತೀಯ ಅನ್ಬಿಟ್ಟು ಅಷ್ಟು ಎದ್ರುಕೋತಾ ಇದ್ವಿ ನಾವು. ಬಟ್ ಧೈರ್ಯವಾಗಿ ಒಂದು ಆಲ್ಕೋಹಾಲ್ನ ಇಲ್ಲ ಒಂದು ಟೊಬ್ಯಾಕೋ ಪ್ರಾಡಕ್ಟ್ನ ಇಲ್ಲ ಅಂದ್ರೆ ಒಂದು ವೈಟ್ನರ್ ಅಂದ್ರೆ ಓಕೆ ಅದನ್ನ ಬೇರೆ ತರನು ನಾವು ಹೇಳ್ಬೋದಲ್ಲ, ಸೊ ವೈಟ್ನರ್ ಬಿಟ್ಟು ಈ ಆಲ್ಕೋಹಾಲ್ ಪ್ರಾಡಕ್ಟ್ ಆಗಿರ್ಬೋದು, ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ ಆಗಿರ್ಬೋದು, ಅದನ್ನ ಬ್ಯಾಗ್ ಅಲ್ಲಿ ಏನಕ್ಕೆ ತರ್ತಾರೆ. ಈಗಿರೋದು ನೋಡಿದಾಗ ಎಷ್ಟೋ ಚಿಕ್ಕ ಹುಡುಗರು 16 ವರ್ಷದ ಹಿಂದೆ ಇರೋ ಹುಡುಗರು ಟೊಬ್ಯಾಕೋ ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡ್ತಾರೆ. ಅದು ಕಣ್ಣಿಂದಾನೆ ನೋಡ್ತೀವಿ, ಅದು ಅವ್ರು ಹೊರಗಡೆ ಮಾಡಿದಾಗ ಇಗ್ನೋರ್ ಮಾಡ್ಬಿಡ್ತೀವಿ. ಯಾರೋ ಒಂದು ಹುಡುಗ ಏನೋ ಮಾಡಕ್ ಹೋಯ್ತಾನೆ, ಇಲ್ಲಾಂದ್ರೆ ಒಂದ್ 4 ಜನ ಹೇಳೋದೇನಂದ್ರೆ ಥೂ ಈ ವಯಸ್ಸಲ್ಲಿ ನೋಡು ಏನ್ ಮಾಡ್ತೈತೆ ಅನ್ನೋ ತರ ಹೇಳ್ಬಿಟ್ಟು ಸುಮ್ನೆ ಆಗೋಯ್ತೀವಿ. ಬಟ್ ಅದೇ ಸ್ಕೂಲ್ ಹುಡುಗರು ಅಂತ ಬಂದಾಗ ಅಲ್ಲಿ ಬುದ್ಧಿ ಹೇಳ್ಕೊಡೋರ್ನ ತಾನೇ ಕ್ವಶನ್ ಮಾಡೋದು, ಬುದ್ಧಿ ಹೇಳ್ಕೊಡೋರು ಪೇರೆಂಟ್ಸ್ ನ ಕ್ವಶನ್ ಮಾಡ್ತಾರೆ. ಸೊ ಪೇರೆಂಟ್ಸ್ ನ ಕರೆದಾಗ ಪೇರೆಂಟ್ಸ್ ನ ಕೇಳ್ತಾರೆ, ಪೇರೆಂಟ್ಸ್ಗೂ ಶಾಕು, ಪೇರೆಂಟ್ಸ್ಗೂ ಏನಕ್ಕಿದು ಬ್ಯಾಗಲ್ಲಿ ಇತ್ತು, ಅದಕ್ಕೆ ಡೌಟ್. ಇನ್ನ ಒಂದು ಸರ್ಟೇನ್ ಬ್ಯಾಗ್ ಅಲ್ಲಿ ಏನಿತ್ತು ಅಂದ್ರೆ ಕಾಂಟ್ರಸೆಪ್ಟಿವ್ ಪಿಲ್ಸ್. ಪಿಲ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಪಿಲ್ಸ್ ಅಂದ್ರೆ ಮೆನ್ಷನ್ ಮಾಡಿದ್ರೆ ಬರೀ ಪಿಲ್ಸ್ ಅಂದ್ರೆ ಗೊತ್ತಾಗುತ್ತೆ ಇದು ಬಂದು ಗರ್ಲ್ಸ್ ಬ್ಯಾಗ್ ಅಲ್ಲಿ ಇತ್ತು ಅಂತ ಹೇಳಲ್ಪಡುತ್ತೆ. ಇದು ಬಂದು ಆ ಒಂದು ಸೀನಿಯರ್ ಆಫೀಸರ್ ಚೆಕ್ ಮಾಡಿದವರೇ ಹೇಳ್ತಾರೆ, KAMS ಸೇರಿದವರು. ಇದು ಬಂದು ಹೇಳುವಾಗ ನಾವು ಡಿಸ್ಕಸ್ ಮಾಡಿದಾಗ ನನಗನ್ಸಿದ್ ಏನು ಅಂದ್ರೆ, ನನ್ನ ಒಂದು ಸರ್ಟೇನ್ ಫ್ಯಾಕ್ಟ್ಸ್ ಗಳನ್ನ ಎತ್ಬಿಡ್ತೀನಿ. ಏನಂದ್ರೆ 2 ವರ್ಷಕ್ಕೆ ಮುಂಚೆ ಕೋವಿಡ್ ಬಂದಿತ್ತು, 2 ವರ್ಷಕ್ಕೆ ಮುಂಚೆ ಬೇಡ, ಕೋವಿಡ್ಗೂ ಮುಂಚೆ ನಾವು ಓದಿರೋ ಟೈಮಲ್ಲಿ ಒಂದು 6 ವರ್ಷ 8 ವರ್ಷಕ್ಕೆ ಮುಂಚೆ 10th ನಾವು ಓದುವಾಗ ಆ ಟೈಮಲ್ಲಿ ಇಂಟರ್ನೆಟ್ ಅಲ್ಲಿ ಸಿಗ್ತಾ ಇದ್ದ ಸ್ಪೀಡ್ ಯಾವ್ದು ಅಂದ್ರೆ 3G. 1 GB ಇಂಟರ್ನೆಟ್ಗೆ ನಾವ್ ಎಷ್ಟು ಕಾಸು ಕಟ್ತಾ ಇದೀವಿ ಅಂದ್ರೆ ಮ್ಯಾಕ್ಸಿಮಮ್ 219. 1 GBಗೆ ನಾವು ರೀಚಾರ್ಜ್ ಮಾಡ್ಬೇಕಾಗಿದ್ದು 219 ರುಪೀಸ್, ಅದು 3G ಸ್ಪೀಡ್ಗೆ. ಸೊ ಅಂತ ಕಾಲದಲ್ಲಿ ಇಂಟರ್ನೆಟ್ 1 GB ಇಂಟರ್ನೆಟ್ ಪಡಿಬೇಕಂದ್ರೆ ನಾವು 219 ರೂಪಾಯಿ ಆಗ್ಬೇಕಲ್ಲ. ಸೊ ಅವಾಗ ಯಾರು ಇಂಟರ್ನೆಟ್ ಹಾಕಿಸ್ಕೋತಾರಿಲ್ಲ ಜಾಸ್ತಿ, ಚಿಕ್ಕ ಹುಡುಗರಾಗಿರ್ಬೋದು ದೊಡ್ಡವರಾಗಿರ್ಬೋದು, 25 MB 30 MB ಮುಗಿಸ್ಬಿಡೋರು. ಅದು ಬೇಸಿಕ್ ಸೆಟ್ ಮೊಬೈಲ್ಸ್ ಅಲ್ಲಿ ಏನೋ ಚಿಕ್ಕ ಫೇಸ್ಬುಕ್ ನೋಡ್ಬಿಟ್ಟು, ಇಲ್ಲಾಂದ್ರೆ ಒಂದು ಆಗ ಇನ್ಸ್ಟಾಗ್ರಾಮ್ ಅಷ್ಟು ಡೆವಲಪ್ ಆಗಿರ್ಲಿಲ್ಲ, ಈ ತರ ವಿಷಯಗಳು ನೋಡ್ಬಿಟ್ಟು ಸುಮ್ನೆ ಆಗೋಗೋರು. ಸೊ ಅಂತ ಟೈಮಲ್ಲಿ ತುಂಬಾ ಎದ್ರುಕೊಳ್ಳೋರು ಹುಡುಗರು ಬ್ಯಾಗಲ್ಲಿ ಏನಾದ್ರೂ ತರಕ್ಕೆ ಮಾಡಿರ್ತಾರೆ, ಆ ಟೈಮಲ್ಲೂ ತಪ್ಪನ್ನೊಂದು ಮಾಡಿರ್ತಾರೆ. ಬಟ್ ತುಂಬಾ ರೇರು, 0.1% ಇರ್ತಾಯಿತ್ತು, ಇಲ್ಲ 0.2% ಇರ್ತಾಯಿತ್ತು, ಅದಕ್ಕೂ ಮೇಲೆ ಜಾಸ್ತಿ ಆಯ್ತಾ ಇರಲಿಲ್ಲ. ಬಟ್ ಈಗ ಈ ಒಂದು ಡೇಟಾ ಬೇಸಸ್ ನೋಡುವಾಗ 40% ಆಗೈತೆ ತಪ್ಪಿನ ರೇಟ್. ಏನಕ್ಕೆ ಅಂತ ಅಂತ ನೋಡಕ್ ಹೋದ್ರೆ, ಇವರು 5G 4G ಅಂತ ನೆಟ್ವರ್ಕ್ ಕೊಟ್ಟವರಲ್ಲ, ಇದೇನೆ ಎಲ್ಲಾರ್ಗು ನೆಟ್ವರ್ಕ್ ಅನ್ನೋದು ಈಸಿಯಾಗಿ ಕೊಟ್ಟಾಗ ಎಲ್ಲಾರು ಎಲ್ಲಾ ವಿಷಯನೂ ಆಕ್ಸೆಸ್ ಮಾಡ್ಬೋದು ಇಂಟರ್ನೆಟ್ ಅಲ್ಲಿ ಅಂದಾಗ, ತಪ್ಪು ಅನ್ನೋದು ಅಷ್ಟೇ ಈಸಿಯಾಗಿ ಬರುತ್ತೆ ಅಂತ ಮಾತ್ರ ಹೇಳ್ಕೋಬಹುದು. ಯಾಕಂದ್ರೆ
ನಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ನೋಡೋದೇ ವಿಷಯ ಏನು, ಒಂದು ರೀಲ್ಸ್ ಜಾಸ್ತಿಯಾಗಿ ನೋಡ್ತೀವಿ ರೀಲ್ಸ್. ಟಿಕ್ಟಾಕ್ ಬ್ಯಾನ್ ಮಾಡಿದ್ದು ಅದಕ್ಕೆ, ಟಿಕ್ಟಾಕ್ ಅಲ್ಲಿ ತಪ್ಪಾದ ಒಂದು ಶಾರ್ಟ್ಸ್ ಗಳೆಲ್ಲ ಬರುತ್ತೆ ಅಂತ. ಬಟ್ ರೀಲ್ಸ್ ಅಲ್ಲಿ ಇವಾಗ ಅದೇ ಬರ್ತೈತೆ. ಎಷ್ಟೋ ಜನ ತಪ್ಪಾದ ರೀಲ್ಸ್ ಹಾಕುವಾಗ ನಾವೇನ್ ತುಂಬಾ ಜನ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಓಕೆ ಬಾ ನೋಡೋಣ ಅಂದ್ಬಿಟ್ಟು ಇದನ್ನ ಹಿಂಗ್ ಸ್ವೈಪ್ ಮಾಡ್ತಾ ಮಾಡ್ತಾ, ಇಲ್ಲಾಂದ್ರೆ ಒಂದು ಅಕೌಂಟ್ ಒಳಗಡೆ ನುಗ್ತಾ ರೀಲ್ಸ್ ನ ನೋಡ್ಬಿಟ್ಟು ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ಅವ್ನಿಗೆ. ಮತ್ತೆ ಮತ್ತೆ ಇದೇನು ಅನ್ನೊಳಗಡೆ ವೇರಿಯೇಷನ್ಸ್ ಆಯ್ತಾ ಇರುತ್ತೆ. ಸೊ ವೇರಿಯೇಷನ್ಸ್ ಆದಾಗ ಅವನು ರಿಯಲ್ ಲೈಫ್ ಅಲ್ಲಿ ಇದನ್ನ ನೋಡ್ಬೇಕು ಅಂತ ಆಸೆ ಪಡ್ತಾನೆ. ಇಲ್ಲೇನ್ ತಪ್ಪಾಗಿ ನೋಡ್ತಾನೋ ಇದು ರಿಯಲ್ ವರ್ಲ್ಡ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಬರುತ್ತೆ ಅವನಿಗೆ, ಅವ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ರಿಯಲ್ ಲೈಫ್ ಅಲ್ಲಿ ಇದನ್ನ ನೋಡ್ಬೇಕು ಅಂದಾಗ, ರಿಯಲ್ ಲೈಫ್ ಅಲ್ಲಿ ಅವ್ರ ಗೊತ್ತಾಗೋತರ ನೋಡಿದಾಗ ಅವ್ರ ಕಣ್ಣಲ್ಲಿ ಇವನು ಕೆಟ್ಟವನಾಯ್ತಾನೆ. ಇವನು ಅವ್ರ ಕಣ್ಣಲ್ಲಿ ಕೆಟ್ಟವನಾದಾಗ ನಾನ್ ಕೆಟ್ಟವನು ಅಂದ್ರೆ ನನಗ್ ಬ್ಯಾಡ್ ಪೋಸ್ಚರ್ ಬಂತಲ್ಲ, ನಾನಿನ್ನ ಬ್ಯಾಡ್ ತಪ್ಪಾದ ವಿಷಯ ಮಾಡಿದ್ರೆ ಏನಾಗುತ್ತೆ? ಇವಾಗ ನಾನು ಟೊಬಾಕೋ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತೀನಿ ಅನ್ನೋ ನಾಲ್ಕು ಜನಕ್ಕೆ ಗೊತ್ತಾದ್ರೆ, ಓಕೆ ಅವ್ರಿಗೆ ಗೊತ್ತಲ್ಲ ಅವ್ರ ಮುಂದೆನೆ ನಾನು ಕನ್ಸ್ಯೂಮ್ ಮಾಡ್ತೀನಿ, ಅವ್ರ ಗೊತ್ತಿಲ್ಲದೆ ಇರೋವರೆಗೂ ನಾನು ಹೌಸ್ಕೊಂಡು ಮಾಡ್ತಾ ಇದ್ದೆ. ಬಟ್ ಇವಾಗ ಅವ್ರ ಗೊತ್ತಾಯ್ತಲ್ಲ ನಾನು ಇವಾಗ ಅವ್ರ ಮುಂದೆನೆ ಕನ್ಸ್ಯೂಮ್ ಮಾಡ್ತೀನಿ ಅನ್ನೋ ತರಾನೇ ಎಷ್ಟೋ ಹುಡುಗರು ರೆಡಿ ಆಯ್ತವ್ರೆ, 16 ವರ್ಷಕ್ಕೆ ರೆಡಿ ಆಯ್ತವ್ರೆ. ಇದು ಏನಕ್ಕೆ? ಇದು ಬಂದು ಪೇರೆಂಟ್ಸ್ ಕೇರ್ ತಗೋತಾ ಇಲ್ಲ. 2 ವರ್ಷ ಕೋವಿಡ್ ಪೀರಿಯಡ್ ಏನಿತ್ತು ಅವಾಗ ಮನೇಲೇ ಇದ್ಬಿಟ್ರು, ಅವಾಗ ಇಂಟರ್ನೆಟ್ 4G ಅನ್ನೋದು ಬೇರೆ ಇತ್ತು, ಎಲ್ಲರ ಜೊತೆನೂ ಸ್ಮಾರ್ಟ್ ಫೋನ್ಸ್ ಅನ್ನೋದಿತ್ತು, ಮತ್ತೆ ಆನ್ಲೈನ್ ಕ್ಲಾಸ್ ಅನ್ನೋದು ಬೇರೆ ಇನಿಷಿಯೇಟ್ ಮಾಡ್ಬಿಟ್ರು. ಅವಾಗ ಚಿಕ್ಕ ಚಿಕ್ಕ ಹುಡುಗರಿಗೂ ಫೋನ್ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ ಕೇಳು ಅಂತ ಬಿಟ್ಬಿಟ್ರು. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಈ ಒಂದು ಕ್ರೋಮಲ್ಲೋ ಇಲ್ಲಾದ್ರೆ ಯಾವ್ದ್ರಲ್ಲೋ ಒಂದು ವಿಷಯ ನೋಡುವಾಗ ಆ್ಯಡ್ ಅನ್ನೋದು ಬರುತ್ತೆ. ಆ್ಯಡ್ ನಮ್ಮನ್ನ ಬೇರೆ ಒಂದು ಜಾಗಕ್ಕೆ ಕೆಳ್ಕೊಂಡೋಗುತ್ತೆ, ಆ ಜಾಗದಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನ ನೋಡ್ಬೋದು ಅನ್ನೋದು ಪೇರೆಂಟ್ಸ್ಗೆ ಗೊತ್ತಾಗಿಲ್ಲ. ಪೇರೆಂಟ್ಸ್ ಬಂದು ಹೆಲ್ಪ್ಲೆಸ್ ಅಂತಾನೆ ಹೇಳ್ಬೋದು. ಬಟ್ ಈಗ ಪೇರೆಂಟ್ಸ್ ಎಲ್ಲೊಂದು ಕಡೆ ಕೇರ್ ತಗೋಬೇಕು ಅಂತ ಮಾತ್ರನೇ ಹೇಳಕ್ ಇಷ್ಟಪಡೋದು. ಇಂಥ ವಿಷಯಗಳು ನೋಡ್ದಾದ್ಮೇಲೆ ನಾವು ಯಾವಾಗ ಎಲ್ಲರೂ ಹೇಳೋ ಎಕ್ಸಾಂಪಲ್ ಬಿದ್ದಾದ್ಮೇಲೆ ನಾವು ಮತ್ತೆ ಬೀಳ್ಬಾರ್ದು ಅನ್ನೋದಕ್ಕೆ ಹುಷಾರ್ ಮಾಡ್ಕೋಬೇಕು ಅನ್ನೋದು ಎಲ್ಲರೂ ಹೇಳೋದು. ಸೊ ಇಂಥ ಒಂದು ವಿಷಯ ನೋಡಾದ್ಮೇಲೆ ಪೇರೆಂಟ್ಸ್ ಅನ್ನೋರು ಕೇರ್ ತಗೋಬೇಕು. ಆಕ್ಚುಲಿ ಇಲ್ಲಿ ತಪ್ಪು ಯಾರ್ದು, ಫಾಲ್ಟ್ ಯಾರ್ದು ಅಂತ ನೋಡಕ್ ಹೋದ್ರೆ ಪೇರೆಂಟ್ಸ್ ಏನೇ. ಪೇರೆಂಟ್ಸ್ ಯಾವ್ದೋ ಒಂದು ಮೂವಿಲಿ ಹೇಳ್ತಾರೆ, ಮಗ ಹೊರಗಡೆ ಹೋದ್ನ, ಹೊರಗಡೆ ಹೋದ್ಮೇಲೆ ಏನ್ ಮಾಡ್ತಾನೆ ಏನ್ ಮಾಡಲ್ಲ ಅದನ್ನ ನೋಡದೇ ಇರೋರೆಲ್ಲ ಪೇರೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಪೇರೆಂಟ್ಸ್ಗೆ ಒಂದು ಸರ್ಟೈನ್ ಪೇರೆಂಟ್ಸ್ಗೆ ಬಿಲೀವ್ಸ್ ನನ್ ಮಗ ಏನು ಮಾಡಲ್ಲ, ಯಾಕಂದ್ರೆ ಅವ್ನ ಮನೇಲೆ ನೋಡ್ತೀವಿ, ಮನೇಲೆ ಅಷ್ಟು ಒಳ್ಳೆಯವನಾಗಿರೋನು ಹೊರಗಡೆ ಹೋಗಿ ಹೆಂಗ್ ತಪ್ಪು ಮಾಡ್ತಾನೆ ಅಂತ. ಬಟ್ ಅವ್ನ ಮನೆಯಲ್ಲಿ ಒಂದು ಮಾಸ್ಕ್ ಹಾಕಿರ್ತಾನೆ, ಹೊರಗಡೆ ಹೋದ್ಮೇಲೆ ಆ ಮಾಸ್ಕ್ನ ಬಿಚ್ತಾನೆ. ಅದನ್ನ ನಾವು ಬಿಲೀವ್ ಮಾಡ್ಕೊಂಡು ಸ್ವಲ್ಪ ಅವ್ರ ಮೇಲೆ ಕೇರ್ ತಗೋಬೇಕು, ಪ್ರೆಷರ್ ಆಗಬಾರ್ದು, ಕೇರ್ ತಗೋಬೇಕು. ಅವ್ರು ಒಳ್ಳೇದ್ ಮಾಡ್ತಾರ ಕೆಟ್ಟದ್ ಮಾಡ್ತಾರ ಈ ತರ ಒಂದು ವಿಷಯಗಳೆಲ್ಲ ಪೇರೆಂಟ್ಸ್ ಅನ್ನೋರು ನೋಡ್ಬೇಕು. ಯಾಕಂದ್ರೆ ಟೀಚರ್ಸ್ ಒಂದು 60 ಮೆಂಬರ್ಸ್ ನ ಮಾತ್ರನೇ ನೋಡಕ್ ಆಗೋದು, ಬಟ್ ಪೇರೆಂಟ್ಸ್ 3-4 ಮೆಂಬರ್ಸ್ ನ ಮನೇಲಿ ನೋಡ್ಲೇಬಹುದು. ಸೊ ಅವಾಗ ಪೇರೆಂಟ್ಸ್ ಏನೇ ತುಂಬಾ ಕೇರ್ ತಗೊಂಡು ಪೇರೆಂಟ್ಸ್ ಏನೇ ಇಂಥ ವಿಷಯಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ಕೊತೀನಿ. ಈಗ್ಲೂ ಎಷ್ಟೋ ಹುಡುಗರು ಇದನ್ನ ಕನ್ಸ್ಯೂಮ್ ಮಾಡೋದು ಪೇರೆಂಟ್ಸ್ ನೋಡ್ಬಿಟ್ಟು ಇಗ್ನೋರ್ ಮಾಡ್ಬಿಡ್ತಾರೆ. ಬಟ್ ಇಗ್ನೋರ್ ಮಾಡದೆ ಅವರಲ್ಲಿರೋ ಪಾಸಿಟಿವಿಟಿನ ನೀವು ಮೇಲ್ಗಡೆ ಎನ್ಕರೇಜ್ ಮಾಡ್ತಾ ಇದ್ರೆ ಅವರಲ್ಲಿ ಬರೀ ಪಾಸಿಟಿವಿಟಿ ಮಾತ್ರನೇ ಇಂಪ್ರೂವ್ ಆಗುತ್ತೆ. ಅದು ಬಿಟ್ಬಿಟ್ಟು ಅವರಲ್ಲಿರೋ ನೆಗೆಟಿವ್ನ ಹೇಳಿ ಹೇಳಿ ತೋರಿಸೋದು, ನೀನು ನೆಗೆಟಿವ್ ಆಯ್ತೀಯಾ ಅಂದ್ರೆ ನೀನ್ ಮಾಡೋ ಕೆಲ್ಸಗಳಲ್ಲೆಲ್ಲ ನೆಗೆಟಿವ್ ಆಗೇ ಇರ್ತೀಯಾ, ನೀನು ಏನಕ್ಕೂ ಉದ್ದಾರಕ್ಕೆ ಬರಲ್ಲ, ನೀನ್ ಯಾವುದೇ ಒಂದು ಕೆಲಸ ಮಾಡಿದ್ರೇನು ಅದು ಇಂಪ್ರೂವ್ ಆಗಲ್ಲ ಅನ್ನೋ ತರಾನೇ ಅವನ್ನ ಮಟ್ಟ ಮಾಡಿ ಅವನಲ್ಲಿ ನೆಗೆಟಿವಿಟಿ ತುಂಬ್ತಾ ಇದ್ರೆ ಅವ್ನ್ ಮತ್ತೆ ಮತ್ತೆನು ನೆಗೆಟಿವ್ ಅನ್ನೋ ವಿಷಯಕ್ಕೆ ಅಡಿಕ್ಟ್ ಆಯ್ತಾನೆ, ಪಾಸಿಟಿವಿಟಿ ಕಡೆಗೆ ಬರಲ್ಲ. ಅವನಲ್ಲಿ ಯಾವತ್ತೂ ಒಳ್ಳೇದನ್ನ ಹೇಳಿ ಧೈರ್ಯನ ತುಂಬಿಸಿ ಪಾಸಿಟಿವಿಟಿನ ಅವನಲ್ಲಿ ಇಂಪ್ರೂವ್ ಮಾಡ್ತಾ ಇದ್ರೆ ಅವನು ಯಾವತ್ತು ನೆಗೆಟಿವ್ ಕಡೆಗೆ ಹೋಗಲ್ಲ. ಸೊ ಇಂಥ ವಿಷಯಗಳೆಲ್ಲ ನಾವು ಟಿವಿಲ್ ನೋಡಿ ಕಲ್ತ್ಕೋತೀವಿ, ಫಿಲಮ್ ಅಲ್ಲಿ ನೋಡಿ ಕಲ್ತ್ಕೋತೀವಿ, 4 ಜನದ ಜೊತೆ ಸೇರಿದಾಗ ಬರುತ್ತೆ ಅಂದಾಗ ಅದು ಬಂದು ಒಳ್ಳೇದಾಗಿರ್ಬೇಕೆ ಬಂದು ಯಾವತ್ತು ಕೆಟ್ಟದಾಗಿರ್ಬಾರ್ದು ಅಂತ ಹೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.